ಇದು ಎಣ್ಣೆ ಹಾಕ್ಸಲ್ಲನ್ರಿ ಈಗ ಐವತ್ತು ರೂಪಾಯಿ ಕೆ ಜಿ ತೋದ ಹಾಕಿನ ನೋಡ್ರಿ ಶಾವ್ಗೆ. ಇದು ಸ್ವಲ್ಪ ನೀರು ಜಾಸ್ತಿ ಆತ ಏನೋ ಗೊತ್ತಿಲ್ಲ, ಹಳೆ ಶಾವ್ಗೆ ನೀರು ಹಿಡಿತದಂದ್ರೆ ಹಂಗಾಗಿ ಸ್ವಲ್ಪ ನೀರು ಜಾ. ನಮ್ಮ ರೂಮ್ನಾಗ ಮಾಡೈತೆ ನೋಡ್ರಿ, ಇದೇ ಕಾರಣಕ್ಕೆ ನಾವು ಆಚೆ ಕಡೆ ರೂಮ್ನಾಗ ಸೆಟ್ಲ್ ಆಗಿವಿ. ಈಗ ಬ್ಯಾಗ್ ಎಲ್ಲ ಕೆಳಗದವು ಇನ್ನೂ ಪೂರ್ತಿ. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗದಿರಿಪ್ಪ? ನಾವಂತೂ ಆರಾಮದೀವಿ ನೋಡ್ರಿ, ನೀವು ಆರಾಮದಿರಿ ಅಂದ್ಕೊಂಡು ವ್ಲಾಗ ಸ್ಟಾರ್ಟ್ ಮಾಡಕತ್ತೀನಿ. ಬರೀ ಇವತ್ತು ವ್ಲಾಗ್ದಾಗ ಏನೆಲ್ಲ ಇರುತ್ತಾ ಅಂತೇಳಿ ನೋಡ್ಕೊಂಡು ಬರೋಣಂತ. 7 ಗಂಟೆ ಆಗೈತಿ ಇವಾಗ ಟೈಮ್. ಕಸ ಹುಡುಗದಾಗೈತಿ, ಮನೆ ಒರೆಸಿದ್ದು, ಭಾಂಡೆ ತಿಕ್ಕಿ, ಮತ್ತು ಡಬ್ಬಾಕಿದ್ವಿ ಎಲ್ಲ ಭಾಂಡೆ, ಮತ್ತು ನೀರು ತುಂಬಿದ್ವಿ ಮೊಟ್ರು ಚಲ್ ಮಾಡ್ಕಿಸಿ. ನೀರು ಕಾಯಕ್ಕಿಟ್ಟೆ ನೋಡ್ರಿ. ಈಗ ಅಣ್ಣನೂ ಸ್ವಲ್ಪ ಬಿಸಿ ನೀರು ಕುಡಿದ ಅನ್ನ ದಿನ ಸಣ್ಣ ಬೊಗಣೆ ಒಳಗೆ ಇಡ್ತಿದ್ನಿ, ಇವಾಗ ಅಣ್ಣನೂ ಕುಡಿಯಾಕತ್ತಂತೆ ದೊಡ್ಡ ಬೊಗಣೆ ಇಟ್ಟೇನೆ ರೀ. ಮತ್ತು ಶ್ರೀಗೆ ಏನೈತಿ ಪೇಜ್ ಮಾಡಾಕಿಟ್ಟೇನಿ. ಓಂಕಾರಾಗ ನೀರು ಕಾಶಿ ಆರಾಕಿಟ್ಟೇನಿ, ಸ್ವಲ್ಪ ನೀರು ಇದನ್ನು ಮಾಡಲಂತೇಳಿ ಕೇಶಿ. 7 ಗಂಟೆ ಆಗೈತೆ ಟೈಮ್, ಎಷ್ಟು ಜಲ್ದಿ ಕೆಲಸ ಆಗೈತೆ ನೋಡ್ರಿ. ಓಂಕಾರ ಶ್ರೀನ ಅಣ್ಣ ಮತ್ತು ಮಾವರಿಬ್ಬರು ಒಬ್ಬರೊಬ್ಬರು ನೋಡ್ಕೊಳಕತ್ತಿದ್ರೆ, ಹಾಗಾಗಿ ಇವತ್ತು ಕೆಲಸ ಸ್ವಲ್ಪ ಜಲ್ದಿ ಆಯ್ತು. ಟೈಮ್ ತೋರಿಸಿ ನಿಮಗೆ ಬರ್ರಿ. ಹಾಗೆ ಎಲ್ಲ ಮನೆಯೂ ಕಸ ಹುಡ್ಕೊಂಡು ಕೇಶಿ ಒರೆಸ್ಕೊಂಡಿವಿ. ಟಿವಿ ಚಾಲು ಮಾಡೇನಿ ರೀ, ಇನ್ನೂ ಅದನ್ನು ಸ್ಟಾರ್ಟ್ ಮಾಡಿಲ್ಲ ನೋಡ್ರಿ. ಇಲ್ಲಿ ಏನಂದ್ರೆ ಫ್ರೆಂಡ್ಸ, ಕೆಲಸನ ಮಾಡ್ತಿರ್ತೀನಿ, ಇಲ್ಲಿ ವೀಡಿಯೋ ಮಾಡೋರು ಯಾರೂ ಇಲ್ಲ. ಅಣ್ಣನ ಕೈಯಾಗ ನನಗೆ ಕೊಡೋಕ್ಕಾಗಂಗಿಲ್ಲ, ಕೊಟ್ಟರು ಬೆಳಗ್ಗೆ ತಕ್ಷಣ ನಾವು ಓಂಕಾರನ ಕರ್ಕೊಂಡು ಕುಂತಿರ್ತಾರೆ. ನಾವು ಪಾಪ ಮಕ್ಕೊಂಡು ಒಂದು ಸಮ ಅತ್ತೆಯರ ಎಬ್ಬಿಸ್ತಾರೆ, ನಾನೇ ಓಲ್ ಬಿಡ್ರಿ ಅಂತಿರ್ತೀನಿ. ಎಬ್ಬಿಸ್ಕೇಸಿ ಕೊಡ್ತಾರವರು, ಯಾಕಂದ್ರೆ ಅವ್ರು ಮುತ್ತೆನ ತಕ್ಕ ನಿಂದ್ರಂಗಿಲ್ಲ. ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣನೇ ಬಗ್ಗದು ಇದನ್ನು ಮಾಡೋದು ಆಗಂಗಿಲ್ಲ ಹುಡುಗರನ್ನ ಇದನ್ನು ಮಾಡ್ಕೊಳಕ್ಕೆ. ಹಂಗಾಗಿ ಅಣ್ಣ ಹೊತ್ಕೊಂಡಿರ್ತಾನೆ, ನನಗೆ ಇಲ್ಲಿ ವೀಡಿಯೋ ಮಾಡೋರು ಯಾರೂ ಇಲ್ಲ. ನಿಮಗೆ ಬರೀ ನಾನು ಮಾತಾಡೋದು ಎಲ್ಲ ಕೆಲಸ ಮಾಡಾದ್ಮೇಲೆ ಅಷ್ಟೇ ವೀಡಿಯೋ ನೋಡಾಕತ್ತೀರಿ. ಇವಾಗ ಕೆಲಸ ಮಾಡ್ತಾರೋ ಇಲ್ಲೋ ಅಂತೇಳಿ ಅನ್ನಿಸ್ತಿರ್ಬೇಕು, ಆದರೆ ನಾನು ಕೆಲಸ ಮಾಡೋ ಟೈಮ್ದ ವೀಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಹಾಗಾಗಿ ಎಲ್ಲ ಕೆಲಸ ಮಾಡಾದ್ಮೇಲೆ ನಿಮಗೆ ವೀಡಿಯೋ ತೋರಿಸಕತ್ತೀನಿ ನೋಡ್ರಿ. ಎಷ್ಟು ಬಾಂಡೆ ನೋಡ ಬಾಕಿನಿ ಇಂದಲ್ಲೇ, ಟೈಮ್ ಎಷ್ಟು ಗಂಟೆ ಆಗ್ಯದ ಅಂತ ತೋರಿಸ್ತೇನೆ ಬರ್ರಿ ನೋಡ್ರಿ. 7:10 ನಾನು ವೀಡಿಯೋ ಸ್ಟಾರ್ಟ್ ಮಾಡಿ ಬಂದ್ ಮಾಡಿ ಸ್ಟಾರ್ಟ್ ಮಾಡಿ ಅದು ಇದನ್ನು ಮಾಡೋಕೆ ಸ್ವಲ್ಪ ಟೈಮ್ ಹಿಡ್ದದ. ನಾನು ಕರೆಕ್ಟ್ 7 o'clock ಸ್ಟಾರ್ಟ್ ಮಾಡಿದ್ನಿ, ಇವಾಗೆಲ್ಲ ಆಗೈತಿ. ಚಹಾ ಮಾಡಬೇಕು ಈಗ, ಹಾಲು ತರಕ್ಕೆ ಹೋಗ್ಯಾರ ಅತ್ತೆಯರು, ಹಾಲು ತಂದಿಂದ ಚಹಾ ಮಾಡಿದ್ನಿ ಅಂತಂದ್ರೆ ಚಹಾ ಕುಡಿದು ಮತ್ತು ನಾಷ್ಟ ಮಾಡೋ ಕೆಲಸ ಸ್ಟಾರ್ಟ್ ಆಗುತ್ತೆ. ಬರಿ ನಮ್ಮ ಜೊತೆಗೆ ನೀವು ವ್ಲಾಗ್ನ ಕಂಟಿನ್ಯೂ ಮಾಡಿರಿ, ನಾನು ಕೂಡ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬರ್ರಿ ಈಗ ಶಾವಿಗೆ ಉಪ್ಪಿಟ್ಟು ಮಾಡಾಕತ್ತೀನಿ, ತುಂಬ ನಮ್ಮ ಅವ್ರ ಪೂರ್ತಿ ಕಷ್ಟೇ. ಉಳ್ಳಾಗಡ್ಡೆ ಹಾಕ್ತೀನಿ. ಇದು ಮೊಬೈಲು ಎಲ್ಲಿ ಇಡೋಕೆ ಬರೋಂಗಿಲ್ಲಲ್ಲ, ಇಲ್ಲಿ ಅಜ್ಜಾಗ ಅಡ್ಜಸ್ಟ್ ಆಗಿಲ್ಲ ನೋಡ್ರಿ, ಹಿಂಗೆಲ್ಲ ಇಟ್ರ ಇಡೋ ಬರೋಂಗಿಲ್ಲ ಚೆನ್ನಾಗ. ಹಂಗಾಗಿ ನಾನೇ ಇಡ್ಕೊಳ್ಳೋದು ಇದನ್ನು ಮಾಡೋದ್ರಿ. ಶಾವ್ಗೆ ಉಪ್ಪಿಟ್ಟು ಮಾಡಿದ್ರೆ ಅದಂತ ಶಾವ್ಗೆ ತೊಗೊಂಡು ಹುರ್ಕೊಂಡೀನಿ. ಹುಣಸೆ ಎಣ್ಣೆ ನೀಟ್ ನೋಡ್ರಿ, ಕುದಿಬೇಕು ನೋಡ್ರಿ. ಈಗ ಧೋಳಿ ಕುದೀತಂದ್ರೆ ಶಾವ್ಗೆ ಹಾಕ್ಬಿಡ್ತೀನಿ. ಹಾಕಿನ ನೋಡ್ರಿ ಶಾವ್ಗೆ. ಇದು ಸ್ವಲ್ಪ ನೀರು ಜಾಸ್ತಿ ಆತ ಏನೋ ಗೊತ್ತಿಲ್ಲ, ಹಳೆ ಶಾವ್ಗೆ ನೀರು ಹಿಡಿತದಂದ್ರೆ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ವಿ. ನೀರು ಕರೆಕ್ಟ್ ಹಾಕಿದ್ವಿ, ಹುಣಸೆ ಹಣ್ಣು ಹಿಂಡಿದ್ನೆಲ್ಲ ಹಂಗಾಗಿ ಚೋರವೇ ಜಾಸ್ತಿ ಆಗ್ಬೋದೇನಂತ ಅನಿಸುತ್ತೆ. ಅತ್ತೆಯರ ಆಗಲೇ ಚಹಾ ಕುಡಿದಿದ್ದಿಲ್ಲ ನನ್ನ ಜೊತೆಗೆ, ಅವ್ರು ಜಾಕ ಮಾಡಿ ಕುಡಿತೀನಂದ್ರೆ ಹಂಗಾಗಿ ಬಿಟ್ಟಿದ್ದೆ ನೋಡ್ರಿ. ಓಯಪ್ಪ ರಾಮ ಶ್ರೀರಾಮ್. ಓ ಹಾಂ
ಅವ್ಗೆ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ. ಏನಾ ಶ್ರೀ ಯಾಕೆ ಇಳಿಗೆ ಅದಕ್ಕೆ ಬೇಕ ಏನ್ ತಗೊಂಡ್ಬಂದ್ರಿ? ನೀನ್ ಹೊತ್ಕೊಂಡ ತಮ್ಮನ್ನ ತಮ್ಮನ್ನಲ್ಲಿ ಗೊಜ್ಜಾಕ್ತೀನಿ ನೋಡ ನಿನ್ನ ಶ್ರೀ. ಏನವು ಏಗ ಅವ್ಗಿಡ್ತ ನೋಡ ಏನವು ಕೈ ಏನಿದ್ ಕೆಂಪು ಏನಿದ್ ಇವೇನಿವ್ ಮ್ಯಾಗಿ ಮಾಡೋಣ. ಅವನ್ ಕೈಯಾಗ ಸಿಕ್ಕ್ರ ಮುಗಿತ್ರಿ ಅದನ್ನ ಶ್ರೀ ಬೇಸ್ ಒಂದತ್ತಿ ಆದ್ರ ಮುಚ್ಚಿನ ಕೈ ಐತೆ ಇಲ್ರಿ ಮುಚ್ಚಿ ಬಿಡ್ರಿ ಅದ್ ತರ್ತೀನಿ ತಡ್ರಿ. ಶಾವಿಗೆ ನೋಡ್ರಿ ಫ್ರೆಂಡ್ಸ ಅಚ್ಚಿ ವರ್ಷನ್ ಶಾವಿಗೆ ಅಂತೀವೋ ನೋಡನ್ರಿ. ಹೋಗಕ್ಕೆ ನಾನೊಂದಿಷ್ಟು ಒಯ್ದ್ರು ಹೋಯ್ತೀನಿ ಸುಮ್ಮ ಅಕ್ಕಿ ಪಾಯಸ ಅದು ಏನರ ಮಾಡಕ್ಕ ಮಸ್ತ್ ಅನಿಸುತ್ತ. ಅಚ್ಚಿ ವರ್ಷನ್ ಎರಡು ವರ್ಷನ ಶಾವಿಗೆ ಅದ ನೋಡ್ರಿ ಹೆಂಗದ ಮಸ್ತ್ ಅದ. ಬಿಸಿಲಿಗೆ ಒಣಗಿ ಸರಿಗಿನೇ ಈಗ ಏ ಬಿದ್ದಿವಮ್ಮ ಆಗ ಏಗ ಅವನ ಹೋಗಿದಂದ್ರೆ ನೋಡಿನ ಏ ಏ ಗಜ್ಜು ನೋಡ್ ಮತ್ತೆ ಕಿಡಿಗೇಳ್ ಇಲ್ಲಿ ನೀನು ಹೋಗ್ಕನಿಗೆ ಹೋಗ್ಕನಿ ಚಡ್ಡಿ ನೋಡಪ್ಪ ನಿನ್ನೆ ಬರಲ್ಲ ನಿನ್ನೆ ಬರಲ್ಲ ನಿನ್ನ ಕರೆಯಲ್ಲ ಅನ್ನಕ್ ಬರಲ್ರಿ ನಿನ್ನೆ ಬರಲ್ಲ ಕಿರಿ 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 ಹಚ್ಚಿ ಬಿಡ್ದ ನೋಡ ಅಂದ್ ಡಗ 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 ಅಂತ ಕೈಯಾಗ ಅವಾಗೆಟ್ಟ ಖುಷಿ ನೋಡಲ್ಲಿ ನಮ್ ಶ್ರೀ ರೀ ನನ್ ಮೊಬೈಲ್ ತಗೊಂಡು ನಾನು ಓಂಕಾರ ಊಟ ಮಾಡ್ಸಕತ್ತಿದ್ನಿ ನನ್ ಮೊಬೈಲ್ ತಗೊಂಬಂದು ಇಲ್ಲಿ ನಳದ ಬುಡಕ್ಕಿಟ್ಟು ನಳ ಚಲೋ ಮಾಡಿ ಕೈ ಬಿಟ್ಬಿಟ್ಟಿದ್ದ ಹಿಂದಲ್ಲೇ ನೋಡಿದ್ನಿ ಬೇಷ ಆತ ನನಗ ಮೊಬೈಲ್ ತಂದ್ರೆ ಹೋಗದ ನನಗೆ ಗೊತ್ತಿಲ್ಲ ನೀರು ಚಲೋ ಚಲೋ ಮಾಡ್ಯಾನಲ್ಲ ಆವಾಜ್ ಬರಾಕ್ತದಂತೆ ಬಂದು ನೋಡ್ತೀನಿ ನನ್ನ ಫೋನ್ ಇಲ್ಲೆಲ್ಲ ಬಕ್ಬಾರ್ಲಿ ಮಾಡಿಬಿಟ್ಟಾನ ಓಬ ಹಿಂಗೆ ಹಿಂಗೆ ಬಿದ್ದಿತ್ರಿ ಬಾ ನಶೀಬ್ ಚಂದ ನೀರು ಹೊಕ್ಕೊಂಡಿಲ್ಲ ಹಿಂಗೆ ಬಿದ್ದಿತ್ತಂದ್ರೆ ಎಲ್ಲ ನೀ ಬೂ ಕುಡಿಸಿಬಿಡ್ತಿತ್ತು ನಮ್ಮ ಅಮ್ಮಿದು ಫೋನ್ ಮೊದಲೇ ಮನೆ ಬೂ ಕುಡ್ದೈತತ್ತ ನಂದು ಹಂಗೆ ಹಾಕಿತ್ತು ಮತ್ತು ಇರೋದೇ ಒಂದು ಫೋನ್ ಐತಿ ಬಾದಿಂದ ಮ್ಯಾಗ ತೊಗೊಂಡು ನಾನು ಇದು ಕವರ್ ನೆನಿ ಇದು ಬಿಸಿಲಿಗಿಟ್ಟಿದ್ದೆ ನೋಡ್ರಿ ಮೊಬೈಲ್ ಕವರ್ ಬಿಚ್ಚಿ ಸ್ವಚ್ಛಗೆ ಒರೆಸಿ ಅದು ಸ್ಪೀಕರಿಂದ ಏನೈತಿ ಬಾಯಿಲೆ ನೀರು ಜಗ್ದಂಗೆ ಜಗ್ಗಿದ್ನಿ ಇದ್ದಷ್ಟು ಬಂದವು ತೊಗೊಂಡೋಗಿ ಸೀದಾ ಅಕ್ಕಿ ಒಳಗಿಟ್ಟಿದ್ದೆ ನೋಡ್ರಿ ಇದು ಮುಂಜಾನೆ ಬಿದ್ದೈತಿ ಹಂಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅಕ್ಕಿ ಒಳಗಿಟ್ಟಿದ್ನಿ ಮತ್ತೆ ಈಗ ತೊಗೊಂಡು ಚಾಲು ಮಾಡಿ ನೀರೇನು ಹೋಗಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಸ್ಪೀಕರ್ದೊಳಗೆ ಅದು ಹೋಗಿತ್ತ ಜಗ್ಗಿನ್ರಿ ಅವನ ಸದ್ಯದ ಕವರ್ ಹಾಕಿ ಬಿಟ್ಬಿಡ್ತೀನಿ ರೀ ಒಳ್ಳೆ ಒಣಗಿಲ್ಲ ಇದು ನಾನು ಸ್ವಲ್ಪ ಒಣಗಬೇಕಾಗಿತ್ತು ಕಿಡಿಗೇಡ್ ಅದ ನಾನು ಸಾಮಾನ್ಯ ಕಿಡಿಗೇಡಿನ್ರಿ ನೋಡ್ರಿ ಅವಂದ ಅಷ್ಟು ಸಾಪಳ ಇಬ್ರು ಒಂದೊಂದು ಪಳಕ್ ನೆಪ್ಪ ಆರೆಗೆ ರೀ ಮಾತ ಆ ರೀ ಇಬ್ರು ಒಂದೊಂದು ಪಳಕ್ ನೆಪ್ಪ ಆರೆಗೆ ರೀ ನಾನು ಆ ಇದ್ರಾಗ ರೀ ಹ್ಞೂ ಅಮ್ಮಿ ಉಚ್ಚಿ ಅಮ್ಮಿ ಉಚ್ಚಿ ಎಲ್ಲಿ ನಿಂತಲ್ಲಿ ಹೋಯ್ತ ನಾ ಮುಕ್ಕೊಂಡ್ರ ನಮ್ನಿ ಮಾಡ್ತಾನೆ ಹೊರಗೆ ಬರಾಕ್ ಚಿಲ್ಕ ಹಾಕೊಂಡು ಮುಕ್ಕೊಂಡ್ರಿ ಚಲ್ ಮಾಡಿದ ಉಳ್ಳಾಗಡ್ಡಿ ಹೋಗ್ಯಾಕ ನೋಡ್ರಿ ಉಳ್ಳಾಗಡ್ಡಿ ಹೆಂಗ್ ಹೋಗಿತ್ತಾನ ಒಂದು 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 ತಗೊಂತ ಭಾಳ ಇಷ್ಟ ಬೀಳ್ತಾವಲ್ಲ
ಸ್ಮೈಲ್ ನೋಡ್ರಿ, ಅರ್ಧಕ್ಕೆ ನಿಂತದ ಪಾಪ. ಹಾಯ್ ಶಿರಿ, ಹಾಯ್ ಮೊಸಡಿ. ಆ ಕಾಯಿ ಬಿತ್ತ, ಅದ್ರ ಹೆಸರೇನು ಕಾಯಿ ಹೆಸರು? ಉಳ್ಳಾಗಡ್ಡಿ ಅನ್ನ. ಹ್ಞೂ, ಮತ್ತೆ ಬಲ್ಲ. ಹಾಂ ಸ್ಟಾರ್ಟ್ ಶ್ರೀ. ಹಾಂ ಒಳಗೆ ಬಾ, ಹಿಂಗೆ ಬಾ, ಒಳಗೆ ಬಾ. ಹ್ಞೂ ಫ್ರೆಂಡ್ಸ ನೋಡ್ರಿ, ಇಲ್ಲಿ ಸರ್ಕಸ್ ಹೆಂಗೈತಿ ನೋಡ್ರ ನೋಡ್ರಿ. 1 ರೂಪಾಯಿ 2 ರೂಪಾಯಿ ಇದ್ರೆ ಹಾಕ್ರಿ ಇಲ್ಲಿ. ಹಾಂ ಬಂತು ನೋಡ್ರಿ ಇಲ್ಲಿ ಹೆಂಗೈತು ಇಲ್ಲಿ. ಇನ್ನೊಂಬ 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 ಮಲ್ಲ, ನೀವು ಹೋಗು ಹಂಗೊಳಗೆ ಹೋಗು. ಹ್ಞೂ ಸುಮ್ಮಂತೀರಿ, ಆಗಲ್ಲ ಹೋಗ. ಈ ಕಿಂಡಾಗ ಸೇರ್ತೀಯ ನೀನು, ಲಗು ಬಂದಿಲ್ಲ ಪ್ಯಾಕ. ಹ್ಞೂ ಹೋಗ ಫ್ರೆಂಡ್ಸ. ಇದು ನೋಡ್ರಿ, ನಾಳೆ ಗಣಪತಿ ಕುಂದಿರ್ಸಕಂತೇಳಿ ಇವ ಅಣ್ಣ ಅಣ್ಣ ಡೆಕೋರೇಷನ್ ಮಾಡಕ್ಕ ರೆಡಿ ಮಾಡತ್ತಾರ, ತೆಗ್ದಾರ ನೀವು ಉದ್ದನ. ಇವತ್ ನಮ್ ರೂಮ್ ಕಾಲೇ ನೋಡ್ರಿಪ್ಪ, ದೇವ್ರಿಗಂತ ಬಿಡೋದು. ಈಗ ಹಾಲ್ ರೂಮ್ನೆ ಮುಕ್ಕೊಳ್ಳೋದು, ಇವ್ರ ಕಿರಿಕಿ ನಿದ್ದಿನ ಬರ್ದು. ಹಾಪ ನೋಡ, ನಾ ಹೊರಗೆ ಹೋಗ್ಬಿಡ್ತೀನಂತೆ ಮತ್ತೆ ಎದ್ದು ಹೋಗ್ಬಿಡ್ತಾನೆ. ನೀವು ಒಬ್ಬರನ್ನೊಬ್ಬರು ಎದ್ದೇಳೋದು ನೋಡಿ. ಹಾಯ್ ಫ್ರೆಂಡ್ಸ್, ಈಗ ನಾನು ಸಂಜೆ ಕಾಲ್ ಹೋಗ ಸ್ಟಾರ್ಟ್ ಮಾಡಕತ್ತೀನಿ ಬರ್ರಿ. ಇವತ್ತು ನಾವು ಈ ಕೊನೆಗೆ ಶಿಫ್ಟ್ ಆಗಿವಿ. ಇದು ಅಣ್ಣವ್ರ ಬೆಡ್ರೂಮ, ರಾಧಿಕಾರ್ದೈತಿದು. ನಾವು ಯಾಕೆ ಈ ಕಡೆ ಬಂದಿವಿ ಅಂತಂದ್ರೆ ನೋಡ್ರಿ, ಓಂಕಾರ ಮಲ್ಕೊಂಡನ, ಇನ್ನೂ ಬಟ್ಟೆ ಬರೀ ಎಲ್ಲ ಆಚೆ ಕಡೆ ರೂಮ್ನಾಗ ಅದಾವು, ಅವ್ನು ತೊಗೊಂಬರ್ಬೇಕು. ಈ ಕಡೆ ಬಟ್ಟೆ ಅವೆಲ್ಲ ನಡೀತಾವ ರೀ, ಅವೇನು ಮುಂದೆ ಆಗ್ತಾವೆ, ಅಷ್ಟೇನು ಒಳಗೆ ಆಗಂಗಿಲ್ಲ. ಆದ್ರೆ ಮನ್ಸಿದ್ದೀನಿ ಆಚೆ ಕಡೆ ಸೈಡ್ ಕೆಳಗೆ ಕಾಟ ಕೆಳಗೈತದ ಕಾಟ, ಈ ಇಲ್ಲಿ ಕಾಟ ಆ ಕಡೆ ಶಿಫ್ಟ್ ಮಾಡ್ಯಾರ, ಅದು ಯಾಕಂತನೂ ಹೇಳ್ತೀನಂತ. ಆದ್ರೆ ಈ ಸದ ಹೇಳಂಗಿಲ್ಲ ನೋಡ್ರಿ, ನಮ್ಮ ರೂಮಿನಕಿನ ಈ ರೂಮ್ನಾಗ ಕ್ಲಾರಿಟಿ ಮಸ್ತ್ ಬರ್ತೈತಿ. ನಮ್ದು ಲೈಟ್ ಈ ಕಡೆ ಸೈಡ್ ಆಗ್ತೈತಿ, ಹಾಗಾಗಿ ಇಷ್ಟು ಕ್ಲಿಯರ್ ಕೊಡಂಗಿಲ್ಲ. ಇದು ಯಾವ ಕಡೆ ನಾನು ವೀಡಿಯೋ ಮಾಡ್ತೀನಂದ್ರೂ ಆ ಕಡೆ ಈ ಕಡೆ ಒಂಚೂರು ಕಪ್ಪ ಬರುತ್ತೆ, ಅಷ್ಟೇನು ಅನ್ಸಂಗಿಲ್ಲ. ನಮ್ದು ಹೆಂಗಾಗಿತ್ತಂದ್ರೆ ಈಚೆ ಕಡೆ ಸೈಡ್ ಇದ್ರ ಬಲ್ಬ್ ಹಾಕಿ ಜೀರೋ ಬಲ್ಬ್ ಹಾಕಿತ್ರಿ, ಈ ಕಡೆ ಸೈಡ್ ಇದ್ರ ದೊಡ್ಡದು ವೈಟ್ ಕಲರ್ ಬಲ್ಬ್ ಹಾಕಿನಿ. ಹಾಗಾಗಿ ಈ ರೂಮ್ನಾಗ ಕೊಟ್ಟಷ್ಟು ಬೆಳಕು ಆ ರೂಮ್ನಾಗ ಕೊಡಲ್ಲ, ಅದು ಪ್ಲ್ಯಾನ್ ಚೇಂಜ್ ಮಾಡ್ತೀನಿ. ಅದನ್ನು ಅಲ್ಲಿ ಹಾಕ್ತೀನಿ, ಅದನ್ನೆಲ್ಲ ಹಾಕ್ತೀನಿ ಅಂದರೆ ವೀಡಿಯೋ ಮಾಡೋಕ್ಕೆ ಇನ್ನೊಂದು ಸಲ ಬಂದಾಗ ನನಗೆ ಅನುಕೂಲ ಆಗ್ತೈತಿ. ಸದ್ಯಕ್ಕಂತೂ ಆ ರೂಮ್ನಾಗ ನನಗೇನು ಮಾಡೋಕ್ಕೆ ಬರೋಂಗಿಲ್ಲ, ರೂಮ್ ಫುಲ್ ಪ್ಯಾಕ್ ಆಗೈತಿ. ಎದ್ರ ಸಂಬಂಧ ಆಗೈತೆ ಅಂತೇಳಿ ಮತ್ತೆ ತೋರಿಸ್ತೀನಂತ. ಸದ್ಯಕ್ಕೆ ಓಂಕಾರ ಮಲ್ಕೊಂಡನ, ಮನ್ಸಿರೋದನ್ನು ತರಬೇಕು ರೀ ಫಸ್ಟ್. ಈ ರೂಮ್ನಾಗ ಸಿಕ್ಕಾಪಟ್ಟೆ ಸೊಳ್ಳೆ ಅದಾವ, ಹೆಂಗಪ್ಪ ಅಂತಂದ್ರೆ ಇಷ್ಟು ದಿನ ಕಾಟ ಇತ್ತು, ಕಾಟದ ಬುಡಕ್ಕೆ ಎಲ್ಲ ಸಾಮಾನು ಸೇರಿಸ್ಬಿಟ್ಟಿದ್ರು, ಇವು ಚೀಲ ಪಾಲ ರಪಟಿ ಈ ಏನೇನು ಗಂಟ ಮಿಂಟ ಆಗ ಇಲ್ಲದ ನೋಡ್ರಿ, ಇವೆಲ್ಲ ಇಷ್ಟು ಸುಟ್ಕೇಸ ಅವೆಲ್ಲ ಕಾಟದ ಬುಡಕ್ಕಿದ್ದು ಎಲ್ಲ ಪುಟ್ಟಿ ಪಟ್ಟಿ ಅವೆಲ್ಲ ಈಗ ಎಲ್ಲನೂ ಕುಲ್ಲ ಮಾಡಿಬಿಟ್ಟೈತಿ. ಸೊಳ್ಳಿ ಇಷ್ಟು ದಿನ ಬುಡಕ್ಕೆ ಸೇರ್ಕೊಂಡಿದ್ವು, ಇವಾಗ ಏನೈತಿ ಫುಲ್ ರಾಜಾರೋಷವಾಗಿ ರೂಮಿನ ತುಂಬ ಅಡ್ಡಾಡಕತ್ತಾವು. ಆ ರೂಮ್ನಾಗಿನ್ಕಿನ ಈ ರೂಮ್ನಾಗಂತೂ ಮೇನ್ ಮುಖ್ಯವಾಗಿ ಹಾಕೋಬೇಕು. ಅವೆಲ್ಲ ತೆಗಿಲಿಕ್ಕಂದ್ರೆ ಅಷ್ಟು ಸೊಳ್ಳಿ ಇದ್ದು ಅಂತೇಳಿ ಅನ್ನಿಸ್ತಿದ್ದಿಲ್ಲ, ಅವೆಲ್ಲ ತೆಗೆದೀವಿ ಅಂಥೇಳಿ ಇಷ್ಟು ಸೊಳ್ಳಿ ಕಾಣಕತ್ತಾವು ಈ ರೂಮ್ನಾಗ ನೋಡ್ರಿ. ವೀಡಿಯೋ ಒಂದು ಸ್ವಲ್ಪ ಚೇಂಜ್ ಅನಿಸುತ್ತಲ್ಲ ನಮ್ಮ ರೂಮಿಗೆ ಈ ರೂಮಿಗೆ. ಬರೀ ಹೊಟ್ಟೆ ಹಸಿವಾಗೈತಿ, ಅಡುಗೆ ಏನು ಮಾಡೇವು ಅಂತೇಳಿ ತೋರಿಸ್ತೀನಂತ. ಸಾಂಬಾರು ಮಾಡಿಲ್ಲ ನಾನು, ನನಗಿಷ್ಟವಾದ ಫೇವ್ರೆಟ್ ಪಲ್ಯ ಮಾಡೀನಿ, ನನ್ನ ಜೊತೆಗೆ ನೀವು ಬರ್ರಿ ನೋಡಕತ್ತೀರಿ ನೋಡ್ರಿ. ಮೋಸ್ಟ್ ಫೇವ್ರೆಟ್ ಅಂತ ಹೇಳಿದ್ನಲ್ಲ ಇದೇ ಪಲ್ಯ ನಂಗೆ, ಮೆಕ್ಕಿಕಾಯಿ ಪಲ್ಯ, ಹುಳಿ ಮೆಕ್ಕಿಕಾಯಿ ಪಲ್ಯ. ಇವನು ಗೋವಾ ಕೊಯ್ತೀನಿ ರೀ, ಗೋವಾ ಕೊಯ್ದು ಪಲ್ಯ ಮಾಡ್ತೀನಿ. ಇಷ್ಟು ಪಲ್ಯ ಈಗ ಮಾಡೈತಿದ್ದು, ನಾ ಮುಂಜಾನೆ ಹೆಸರು ಕಾಳು ಪಲ್ಯ ಮಾಡಿತ್ತು, ಖಾಲಿ ಆತ್ರಿ ಅದು. ಯಾಕಂದ್ರೆ ಸಾರು ಶೇಂಗಾ ಸಾರು ಇತ್ತಲ್ಲ ಸ್ವಲ್ಪೇ ಇತ್ತು, ಇವತ್ತು ಮಾಡಲಿಲ್ಲ ಸಾರು ನೆನೆದಿತ್ತು, ಅದರೊಳಗನೆ ಕರೆಕ್ಟಾಗಿ ಮಾಡಿದ್ವಿ. ಸಾರನ್ನು ಕಲಸ ಆಯಿತು, ಕರೆಕ್ಟಾಗಿ ಪಲ್ಯನೂ ಕಲಸ ಆಯಿತು. ಇದು ಅಣ್ಣ ಅದು ಯಾರು ಉಣ್ಣಂಗಿಲ್ಲ ಈ ಪಲ್ಯ, ನಾನು ಅತ್ತೆಯರು ಇಬ್ಬರು ಪೂರ್ತಿಯಾಗ ಮಾಡಿದ್ದೆ. ಇದು ತಂದಾರ ನೋಡಿ, ಅಣ್ಣ ಅಷ್ಟೊಂದು ತೊಗೊಂಬಂದಿದ್ದ ಮೊನ್ನೆ, ಅವನೇ ಒಂದು 2 ಹುಳಿ ಇದ್ದು ಹೆಚ್ಚು ಕೇಸಿ
ಮಾಡೀನಿ. ಇವು ಗುಂಡನ್ ಏನು ಕಾಣ್ತಾವ್ರಿ, ಇವು ಉಳಿ ಇರ್ತಾವೆ. ಇವು ಸಣ್ಣ ಸಣ್ಣ ಕಾಣ್ತಾವಲ್ಲ, ಅವು ಸೌತಿಕಾಯಿ ಇದ್ದಂಗೆ ಇರ್ತಾವೆ, ಉಳಿ ಇರಲ್ಲ. ಇವು ಟಮಾಟಿನ ನೋಡ್ರಿ ಇವು ನಮ್ಮ ಇದ್ರ ಅನ್ವಿ, ಇವು ಫುಲ್ಲು ಜವಾರಿ ಟಮಾಟಿ ರೀ. ಇವು ಇವು ಮಾರಾಕೇನು ಬರ್ತಾವಲ್ಲ ನಮ್ಗೆ, ಅದ್ರಕಿನ ಫುಲ್ಲು ಟಮಾಟಿ ಬೀಜ ಜಾಸ್ತಿ ಇರ್ತಾವೆ, ಹೆಚ್ಚಿನ ಊಟನ ರಸ ಕಡಿಯೋಕೆ ಆಗ್ತೈತಿ. ಮತ್ತು ಮಾರ್ಕೆಟ್ದಾಗ ಸಿಗೋ ಜವಾರಿ ಹಂಗಿರಂಗಿಲ್ಲ, ಒಮ್ಮೆ ಮಾವು ಬಂದಿರ್ತಾವೆ, ಒಮ್ಮೆ ಮಾವು ಬಂದಿರ್ತಾವೆ. ಬಿಸಿ ಬಿಸಿ ಚಲೋ ಅಕ್ಕಿ ಅನ್ನ ಮಾಡೈತಿ. ಮತ್ತು ರೊಟ್ಟಿ ಮಾಡ್ಯಾರ ಅತ್ತಿಯರ, ರೊಟ್ಟಿ ಎಲ್ಲ ಅಣ್ಣ ಮತ್ತು ಮಾವಾರು ಉಂಡ್ರೆ ಒಂದೇ ಉಳಿದಿದ್ದು ಸದ್ಯಕ್ಕೆ. ನಮ್ಮ ಸಾಗ ಈಗ ಅತ್ತಿ ಉಂಡ ರೊಟ್ಟಿನ, ಅದೊಂದು ರೊಟ್ಟಿ ಉಂಡ ಜೊತೆಗೆ ಬರೀಲಿ ಹಂಗೆ ತೋರಿಸ್ತೀನಂತ ಮೆಕ್ಕಿಕಾಯಿ ಪಲ್ಲೆ ಅನ್ನ ಜೊತೆಗೂ ಇದನ್ನ ಹಚ್ಕೊಂಡು ತಿಂದ್ರೆ ಸಖತ್ ಕಾಂಬಿನೇಷನ್ ಇರುತ್ತೆ. ನಾನು ಊಟ ಅದೆಲ್ಲ ಮಾಡಿ ನಿಮಗೆ ಮತ್ತೆ ಆಮೇಲೆ ಸಿಗ್ತೀನಂತ ಬಾಯ್. ಹಾಯ್ ಫ್ರೆಂಡ್ಸ್, ನೋಡ್ರಿ ನಾಳೆ ಗಣಪತಿ ಕುಂದಿರ್ಸಕ್ಕೆ ಇಷ್ಟು ಚಂದ ರೆಡಿ ಮಾಡೈತಿದ್ದನ್ನ. ಪೂರ್ತಿಯಾಗಿ ಏನು ಮಾಡಿಲ್ಲ ನೋಡ್ರಿ, ಪೂರ್ತಿಯಾಗಿ ಮಾಡಿಲ್ಲ ಇದನ್ನು, ಅರ್ಧ ಮಾಡ್ಯಾರ. ಮತ್ತು ನಾಳೆಗೆ ಒಂದಿಷ್ಟು ಪೂರ್ತಿಯಾಗಿ ಮಾಡ್ತಾರೆ ಇದನ್ನು. ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರಿ. ಲೈಟ್ ಬಂದ್ ಮಾಡಿ ತೋರ್ಸಕತ್ತೀನಿ ನಾನು ನಿಮಗೆ ಇದನ್ನು. ಓಂಕಾರ ಮಲ್ಕೊಂಡನಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ಬನ್ನಿ. ಮತ್ತು ಎದ್ಬಿಟ್ನಂತೇಳಿ ಗಿಶಿ ಹೊತ್ಕೊಂಬಂದಿನಿ ನೋಡ್ರಿಪ್ಪ, ಇವನ್ನ ಲೈಟಾಗಿ ತೋರಿಸ್ತೀನಿ ತಡ್ರಿ ನಿಮಗೆ. ನಮ್ಮ ರೂಮ್ನಾಗ ಮಾಡೈತೆ ನೋಡ್ರಿ, ಇದೇ ಕಾರಣಕ್ಕೆ ನಾವು ಆಚೆ ಕಡೆ ರೂಮ್ನಾಗ ಸೆಟ್ಲ್ ಆಗಿವಿ. ಈಗ ಬ್ಯಾಗ್ ಎಲ್ಲ ಕೆಳಗದವು, ಇನ್ನೂ ಪೂರ್ತಿ ಮಾಡಿಲ್ರಿ. ಇದು ಮದುವೆ ಟೈಮ್ದಾಗ ಅದೆಲ್ಲ ಡೆಕೋರೇಷನ್ ಮಾಡಾಗ ಇಟ್ಟಿರ್ತಾರಲ್ರಿ ಮುಂದೆ ಎಂಟ್ರೆನ್ಸ್, ಲಕ್ಷ್ಮೀ ಗಣಪತಿ ಅದು ಇದು ಲಕ್ಷ್ಮೀ ಮ್ಯಾಗ ಐತ್ರಿ ಇದು ಗಣಪತಿದು. ಮುಕ್ಕಳೇನು ಮುಕ್ಕಳೇನಪ್ಪ, ಮತ್ತು ಎದ್ದು ಹಾಕ್ಯಪ್ಪ ರಾಜ ನೋಡ್ರಿ ಅಲ್ಲಿ ನಮ್ಮ ಓಂಕಾರ ಮಾಡೋದು. ಓ ಓ ನಿದ್ದೆ ಬಂದು ಮತ್ತು ಎದ್ದೇಳ್ಬೇಕು ಯಾಕೆ ನೋಡ್ರಿ, ಇಲ್ಲ ಸುಮ್ಮ ಒತ್ತಿಲ್ಲ ಅದೊತ್ತಿನಾಗ ಎದ್ದೇಳ್ಬೇಕು ಯಾಕಪ್ಪ ಮಕ್ಕೊಂಡವ ಹೆಂಗ ನೋಡ್ರಿ. ನಾಳೆ ಗಣಪತಿ ಇಟ್ಟಿಂದ ಕ್ಲಿಯರಾಗಿ ತೋರಿಸ್ತೀನಿ ಇವಾಗ, ಮಸ್ತ್ ಅನ್ಸುತ್ತೆ ನೋಡೋಕ್ಕಿದು. ಇಷ್ಟು ಒಂದು ರೂಮ್ ತುಂಬ ಹಿಡ್ದೈತೆ ನೋಡ್ರಿ, ಇದೇನು ಈಗ ಕಾಟ ಹಾಕ್ಯಾರ ನೋಡ್ರಿ ಇಲ್ಲಿ. ಇನ್ನೂ ಮಾಡಾಕ್ತಿದ್ದ ಅಣ್ಣ ಸಾಕಣ್ಣ, ಮತ್ತು ಪೂರ ಗ್ರ್ಯಾಂಡ್ ಆದ್ರೆ ದೇವ್ರ ಕೈದು ಗಣಪತಿ ಎದ್ದು ಬರಲ್ಲ ಅಂತೇಳ ನಾನು ಬಿಟ್ಟನ. ಖರೆ ನಾಳೆಗೆ ನೋಡ್ಬೇಕ್ರಿ ಪೂರ ಹೆಂಗೆ ಮಾಡ್ತಾನಂತೆ, ಮಸ್ತಾಗಿದೆ. ಇದ್ರೊಳಗೆ ಒಂದು ಅಡುವ ನಾನು ಉಗಮ್ದಾಗ ಹೋಯ್ತೀನಿ ನೋಡ್ರಿ, ಸುಮ್ ಶೋ ಕಿಡಕ್ಕೆ ಬರ್ತಂತೇಳಿ. ಚೆಂದಾಗೈತಲ್ರಿ, ಓಕೆ ರೀ. ಓಮು ಅಯ್ಯ ಶಿಕ್ಷ ಬಾಯ್ ಮಾಡ್ತೀಯ ನೀನೇ ಹಾಂ ಅಪ್ಪಾಜಿ. ನೋಡ್ರಿ ಇಲ್ಲಿ ನಮ್ಮ ರೂಮ್ನಾಗ ಹಿಂಗತ್ತೆ ಕತ್ಲು ಅನ್ನ ಅನ್ನಿಸ್ದಂಗೆ ಅನಿಸುತ್ತೆ. ಅದೆಷ್ಟು ವೈಟು ಫುಲ್ಲು ಕಲರ್ ಕಾಣುತ್ತಿತ್ತಲ್ಲ, ಇದು ಮಾತ್ರ ಹಿಂಗೆ ಕಾಣುತ್ತೆ ನೋಡ್ರಿ. ಈ ಕಡೆ ಲೈಟಿನ ಕಡೆ ಇಟ್ಕೊಂಡ್ರು ಇದೇ ಥರನೇ ಅನಿಸುತ್ತೆ, ಅದೆಷ್ಟು ವೈಟ್ ಕಾಣುತ್ತೆ ಪೂರ್ತ. ಏ ಓಂಕಾರನ ಇದ್ದೇಕೊ, ಒಂದು ವಿಡಿಯೋ ಮಾಡಿಸ್ಕೊಡಲ್ಲ, ಒಂದು ಎಂಡು ಮಾಡಿಸ್ಕೊಡಲ್ಲ. ಇದ್ರದ್ದೆ ಮಲ್ಕೊಂಡಿದ್ದಾರೆ ಪೂಲ್ಲಿವ, ಮಲ್ಕೊಂಡನಂತೇಳಿ ಬಂದೆ ನಾನು. ಆದರೂ ಮತ್ತಿವ ಎದ್ದ ಮತ್ತೇನು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಿದ್ದ ಆಗಂಗಿಲ್ಲ. ಹೇಳತ್ತೆ ನೋಡ್ರಿ, 12 ಗಂಟೆ ಆದಮೇಲೆ ಟೈಮ್ ಭಾಳ ಆಗೈತಿ ಇವಾಗ, ಎಲ್ಲರೂ ಮಲ್ಕೊಂಡಾರ ಮನ್ಯಾಗ. 12 ಗಂಟೆ ಮ್ಯಾಗ ಆದ್ಮ್ಯಾಗ ವಿಡಿಯೋ ಚಲೋ ಮಾಡಿದರೆ ನನಗೆ ಎಡಿಟಿಂಗ್ ಅವತ್ತಿನ ವಿಡಿಯೋ ಅವತ್ತು ಕಂಪ್ಲೀಟ್ ಆದರೆ ಚಲೋ ಅನಿಸುತ್ತೆ, ಇಲ್ಲಾಂದ್ರೆ ಚಲೋ ಅನಿಸಂಗಿಲ್ಲ. ಹಾಗಾಗಿ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡು ಮಾಡಿದ್ನಿ. ಒತ್ಕೊಂಡೇ ಮಾಡಾಕತ್ತೀನಿ. ಈಗ ಹೋಗಿ ಇವನ್ ಮಲಗಿಸಿ ಸ್ತ್ರೀ ನೋಡ್ರಿ, ಸ್ತ್ರೀ ಇಲ್ಲೇ ಮಲ್ಕೊಂಡಾನ ಅತ್ತೆಯರ ಜೊತೆ. ಈಗ ಮಲ್ಲಪ್ಪನ ಬಾಜು ಅವನು ಈಗ ಕರ್ಕೊಂಡ್ಕೇಸಿ ಮತ್ತೆ ರೂಮ್ನಾಗ ಮುಕ್ಕಸ್ಕೋಬೇಕು ರೀ. ಬೂಬ್ 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 ಬೂಬ್. ಅಣ್ಣ ಬಸ್ ಸ್ಟ್ಯಾಂಡ್ ಗಣಪತಿಗೆ ಡೆಕೋರೇಷನ್ ಮಾಡೋಕೆ ಹೋಗ್ಯಾರ ಇವಾಗ. ಅಣ್ಣ ಇದು ರೆಡಿ ಮಾಡೋ ಬಂದಾಗ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಇದು ಎಲ್ಲ ಡೆಕೋರೇಷನಿಗೆ ಇದು ಇಟ್ಟಿರ್ತಾರೆ ನೋಡ್ರಿ, ಟಾಚಿನಿ ಹೊಡೆದಿರ್ತಾರ ಹೂವಕ್ಕೆ, ಅದೆಲ್ಲ ಅವು ಕಿತ್ತಿರಂಗಿಲ್ಲ. ಮತ್ತು ಒಂದು 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 ದರಸಲ್ಲೇ ಮತ್ತು ಡೆಕೋರೇಷನ್ ಬೇರೆ ಕಡೆ ಮಾಡಿದಾಗ ಮತ್ತು ಕಿತ್ತದೇ ಆಗ್ತೈತಿ, ಹೊರತು ಹಚ್ಚದೇ ಆಗುತ್ತೆ ಹೊರತು ಕಿತ್ತುಕೊಳಕ್ಕೆ ಆಗಂಗಿಲ್ಲ ಅವೆಲ್ಲ. ಹಂಗಾಗಿ ಏನಾಗಿತ್ತಂತಂದ್ರೆ ಇವೆಲ್ಲ ಹೂವು ಇಲ್ಲಿ ಒಬ್ಬದಾರ ನೋಡಿರ್ತಾಳೆ,
ಇಲ್ಲೆಲ್ಲ ಬಿದ್ದಾವಲ್ಲ ಶ್ರೀ, ಎಷ್ಟು ಇದನ್ನು ಮಾಡಿದ್ರು ಅದು ವೈಟ್ ಕಲರ್ ಮ್ಯಾಗ ಏನು ಆಟ ಆಡಕತ್ತಿದ್ದ ನೋಡಿರಿ ನೋಡಿರಿ, ಅದು ಸಾಪ್ ಐತಿ, ಅದು ಏನೂ ಆಗಿಲ್ಲ. ಅದು ವೈಟ್ ಕಲರ್ದು ಹಿಂದೆ ಗ್ರೀನ್ ಕಲರ್ ಮ್ಯಾಟ್ ಹಾಕ್ಯಾರ, ಅದ್ರ ಮ್ಯಾಗ ಇದು ವೈಟ್ ಕಲರ್ದು ಹಾಕ್ಯಾರ ನೋಡಿರಿ. ಈ ಥರ ಡಿಸೈನ್ ಅನಿಸುತ್ತೆ ರೀ ಅದು. ಶ್ರೀ ಏನು ಹೋಗೋದು ಒಳಗೆ ಹೋಗೋದು ಬರೋದು ಮಾಡಕತ್ತಿದ್ನಲ್ಲ, ಅದು ಇದು ಮ್ಯಾಟ ಹಿಂದೆ ಗ್ರೀನ್ ಕಲರ್ ಐತಿ, ಪೂರ ಗ್ರೀನ್ ಕಲರ್ದು ಹಸಿರು ಇದು ಹೆಂಗಿರುತ್ತೆ ಹುಲ್ಲು ಹೆಂಗಿರುತ್ತೆ ರೀ ಹಂಗೈತಿ. ಅದು ಮ್ಯಾಗ ಏನೈತಿ ವೈಟ್ ಕಲರ್ದು, ಅದು ಆ ಥರ ಚೆಂದ ಅನ್ಸುತ್ತೆ ಡಿಸೈನ್. ಅದ್ರ ಮ್ಯಾಗ ಏನು ಓಡಾಡಾಕ್ತಿದ್ನಲ್ಲ ಹಂಗೆ ಇದ್ರ ಮ್ಯಾಗೂ ಓಡಾಡಕತ್ತಿದ್ ನಾವು, ಅವು ಟಾಚನೇ ಚುಚ್ಚಿಬಿಡ್ತು. ಮತ್ತು ಅಣ್ಣ ಇದ್ರ ರಕ್ತ ಹೋಲ್ತಾಡ್ರಿ ಒಂದಿಷ್ಟು ಅಂತಂದು ಎಷ್ಟೋ ಕೂಡ ರಕ್ತ ಬಂತು. ಅದು ಹೋಗಿಂದ ಮತ್ತೊಂದು ಸ್ವಲ್ಪ ಯಾವುದೇ ಎಣ್ಣೆ ಹಾಕಿದ್ರು ನೋಡ್ರಪ್ಪ, ಒಂದು ಎಣ್ಣೆ ಹಾಕಿದ್ದಾರೆ ಅದು ಮತ್ತೆ ಕಮ್ಮ ಆತವಾಗ. ಹಂಗಾಗಿ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಒಳಕತ್ಬಿಟ್ಟ ಮತ್ತು ಇವ ಒಳ್ಳೆ ಮೇಳೆ ಬರಕತ್ರ ಮತ್ತೊಂದೆರಡು ಸುಚ್ಕೊಂಡ್ರೆ ಏನು ಮಾಡ್ತೀವಿ, ಅದ್ರಾಗ ಟಾಚಿನ ಇರ್ತಾವೆ ಅಂದ್ಕೊಂಡು ಅವ್ನು ಕರ್ಕೊಂಡು ಕೇಸ್ ನಾ ಹೊರಗಡೆ ಹೋದೆ ನೋಡ್ರಿ. ಹೆಂಗೆ ಕಾಣ್ತೀವಿ ನೋಡಿ ಮಾರಿ, ಹಾಂ ಕೊಟ್ಟು ರೋಡೊಂದು. ಹ್ಞೂ ಹ್ಞೂ ಸೊಂಡಿ ಚಂದ ಮಾಡ್ತಿ ಸೊಂಡಿ, ನಿಂದಾದನ್ ಸೊಂಡಿ. ಹಾಂ ಏ ಓಂಕಾರ್ ಏನ ನೀನ ಎದ್ದು ಬಿಟ್ಟಾನಿಲ್ಲ ರಾತ್ರಿ ಕೊಡ್ಲೇನಂದು. ಹ್ಞೂ ಸೊಂಡಿ ಹಂಗೈತ್ರಿ ಇದು ಗುಂಡ 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 ಗುಂಡ. ಇರಲಿ ಫ್ರೆಂಡ್ಸ, ಜಾಸ್ತಿ ಏನು ವಿಡಿಯೋ ತೊಗೊಳಕ್ಕೆ ಹೋಗಲ್ಲ. ಅಷ್ಟು ನಿಮಿಷ ಅಂತ ಕೇಸಿ ಎಷ್ಟಾಗುತ್ತೋ ಅಷ್ಟು ನನ್ನಿಂದ ವಿಡಿಯೋ ಮಾಡೋಕ್ಕಂತೂ ಪ್ರಯತ್ನ ಪಡ್ತೀನಿ. ಹುಡುಗರು ಅದಾವ ಅಂತಂದ್ರೆ ಇದಕ್ಕಿನ್ನ ಜಾಸ್ತಿ ಒತ್ತು ಕೊಡೋಕ್ಕಂತೂ ಆಗೋವಲ್ಲ ನನಗೆ. ಅದರೊಳಗೂ ಕೂಡ ನಾನು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳಕತ್ತೀನಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರಾಬ್ಲಮ್, ಹೇಳ್ದಂಗೆ ವಿಡಿಯೋ ಮಾಡೋಕೆ ಯಾರೂ ಇಲ್ಲ. ಎಲ್ಲರ ಇಟ್ಟು ವಿಡಿಯೋ ಮಾಡೋಕ್ಕೂ ಆಗೋವಲ್ದು ಇದು ಫೋನ್ದೊಳಗೆ ಸರಿಯಾಗಿ ಅಷ್ಟು ಕೂಡ ಒಲ್ದು. ಯಾವುದ್ರೆ ಡಬ್ಬಿ ಮ್ಯಾಗಿಟ್ರು ಅಲ್ಲಿಟ್ರು ಇಲ್ಲಿಟ್ರು ಅಂತ ಕೇಸಿ ಬಂಡೆ ಅದೆಲ್ಲ ತಿಕ್ಕ ಮುಂದಾಗೂ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಅಂದ್ರೆ ಮತ್ತೆ ಬಂದು ಮಾಡೋಕೆ ನಾನೇ ಬರ್ಬೇಕು, ಇಲ್ಲಾಂದ್ರೆ ಕಂಟಿನ್ಯೂ ಆಗ್ಬಿಡ್ತೈತೆ ಅದು ವಿಡಿಯೋ ಅಂದ್ಕೊಂಡು. ಸಾಧ್ಯ ಆದಷ್ಟು ಅಂತೂ ನಾನು ಟ್ರೈ ಮಾಡಕತ್ತೀನಿ ನಿಮ್ಗೆ ಎಲ್ಲ ನನ್ನ ಡೈಲಿ ರೂಟಿಂಗ್ಲಿಂದ ಹಿಡಿದು ನಂದು ದಿನಚರಿ ಏನಿರುತ್ತೆ ಪ್ರತಿಯೊಂದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಈ ವಿಡಿಯೋಕ್ಕೂ ಅಷ್ಟೇ ಸಪೋರ್ಟ್ ಇರಲಿ ರೀ ಅಂದ್ಕೊಂಡು ಮತ್ತು ನೆಕ್ಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಅಂತೂ ಗಣಪತಿಗೆ ನೋಡಿರಿ ಎಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡೀವಿ, ಗಣಪತಿ ಎಷ್ಟು ಗ್ರ್ಯಾಂಡಾಗಿ ಬಂದು ನಮ್ಮ ಮನೆಗೆ ಕುಂದಿರ್ತಾನೆ ಅಂಥೇಳಿ ನೋಡಕತ್ರಿ. ಅದರೊಳಗೆ ಹೋದ ವರ್ಷದ ಗಣಪತಿ ಕೂಡ ನಮ್ಮ ಮನೆಗೆ ಐತಿ, ಯಾಕಂದ್ರೆ ಅವಾಗ ನಾನು ಓಂಕಾರನ ಪ್ರೆಗ್ನೆಂಟ್ ಇದ್ನಿ ಆ ಟೈಮ್ದಾಗ ತಂದಂಥ ಗಣಪತಿನ ಪ್ರೆಗ್ನೆಂಟ್ ಇದ್ದಾಗೇನ ಹೊರಗಡೆ ಇದನ್ನು ಮಾಡಿ ವಿಸರ್ಜನೆ ಮಾಡಿ ಬರಬಾರ್ದಂತ. ಅದು ಇದು ಗಣಪತಿ ಎರಡು ಸೇರಿ ಈ ವರ್ಷ ಗಣಪತಿ ಕುಂತ ಇಬ್ಬರು ಗಣಪತಿನ ಇವರಿಬ್ಬರು ಅಣ್ಣ ತಮ್ಮ ಗಣಪತಿ ಗಣಪತಿನ ವಿಸರ್ಜನೆ ಮಾಡ್ತಾರೆ ನೋಡ್ರಿ. ಐದು ದಿನ ಹೆಂಗಿರುತ್ತೋ ಏನೋ, ನಮ್ಮ ಶ್ರೀನಂತೂ ಬಾಕಲ್ಲ ಬಿಡಂಗಿಲ್ಲ. ನಾವು ಬಿಟ್ರಾಯ್ತು ಗಣಪತಿಗೆ ಕಡುಬು ಗಿಡಬು ಎಲ್ಲ ತಿನ್ನಿಸಿ ಎದ್ದು ನಿಂತು ಬಿಡ್ತಾನವ. ಸ್ವಲ್ಪ ಹುಷಾರಾಗಿ ನೋಡ್ಬೇಕ್ರಿ, ದೀಪ ಅದೆಲ್ಲ ಇರ್ತಾವು ಫುಲ್ಲು ಗ್ರ್ಯಾಂಡಾಗಿ ಅದ್ರಾಗ ರೆಡಿ ಮಾಡಿರ್ತಾರ. ಹೂವು ಹರ್ಕೊಳಕ್ಕೆ ಹೋದ್ನಿ ಜಗ್ಗಕ್ಕೆ ಹೋದ್ನಿ ಅಂತ ಏನಾರ ಮಾಡಿದ್ರೆ ನಮಗೆ ಮತ್ತು ನುಕ್ಸಾನ. ಇರಲಿ ರೀ, ಮತ್ತು ನಾಳೆ ಬಿಡೋದಾಗ ಇದನ್ನು ಕಂಟಿನ್ಯೂ ಇಡೀ ವಿಡಿಯೋ ಕಂಟಿನ್ಯೂ ಮಾಡಲ್ಲ, ಗಣಪತಿ ತರು ಬಿಡೋಣ ನಿಮಗೆ, ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋಕ್ಕಂತೂ ಬಾಯ್ ಹೇಳ್ತೀನಿ ರೀ ಫ್ರೆಂಡ್ಸ, ಬಾಯ್ ಓಂ ಬಾಯ್ ಕರ್ ಅವಾಗ ನಿದ್ದೆ ಬಂದೈತಿ. ಓಕೆ ಫ್ರೆಂಡ್ಸ ಬಾಯ್.